ನಾನು ಮಾಧ್ಯಮಗಳಲ್ಲಿ ಓದ್ದೆ, ಕಾಂಗ್ರೆಸ್ ಬಿಡ್ತೀವಿ ಅಂದಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ನಮಗೆ ಮುಂದಿನ ಬೆಳವಣಿಗೆ ಗೊತ್ತಿಲ್ಲಪ್ಪ ನನಗೇನು. ಸರ್, ಚಿಕ್ಕನಹಳ್ಳಿ ತಾಲೂಕಿನಲ್ಲಿ ಈಗಾಗಲೇ ಮಾಧುಸ್ವಾಮಿ ಅವರು ಯಡಿಯೂರಪ್ಪ ಅವ್ರಿಗೂ ಬಿರುಕು ಬಿಟ್ಟಿದೆ, ಅದರಿಂದ ಕಿರಣ್ ಕುಮಾರಿ ಟಿಕೆಟ್ ಕೊಡ್ತಾರೆ ಅನ್ನೋ ಅಂತ ಗೊಂದಲ ಕ್ರಿಯೇಟ್ ಮಾಡ್ತಾರೆ. ಅದೆಲ್ಲ ಚರ್ಚೆ ಮಾಡಕ್ಕೆ ಇಷ್ಟಪಡಲ್ಲ. ನಾನು ಚಿಕ್ಕನಹಳ್ಳಿಗೆ ಬಿಜೆಪಿ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿ ಅಷ್ಟೇ ಹೇಳೋದು. ಯಡಿಯೂರಪ್ಪ ನಿಮಗೂ ನಾನು ಅಧಿಕೃತ ಅಭ್ಯರ್ಥಿ, ಮುಂದಿನ ಚರ್ಚೆ ನನಗಲ್ಲ. ಎಂಡಿ ಲಕ್ಷ್ಮೀನಾರಾಯಣ ರಾಜೀನಾಮೆ ಕೊಡ್ತಾರೆ, ಮುದ್ದನಗೌಡ ರಾಜೀನಾಮೆ ಕೊಡ್ತಾರೆ, ಏನಾದ್ರು ಒಂದು ಒಳಗೆ ಏನಾದ್ರು ಆಪರೇಷನ್ ಕಮಲ ಏನಾದ್ರು ನಡೀತಾ ಇದೆಯಾ ಅಂತ. ಯಾಕಪ್ಪ ಆಪರೇಷನ್ ಮಾಡಬೇಕು? ಅವರಿಬ್ಬರು ಏನಾರು ಅಧಿಕಾರದಾಗಿದ್ದಾರ ಅಥವಾ ಏನಾರು ಅವರಿಂದ ಸರ್ಕಾರ ಆಪರೇಷನ್ ಕಮಲ ಅನ್ನೋ ಪದ ಬಳಸಿದ್ದು ಸರ್ಕಾರ ಉಳಿಸ್ಕೊಳಕ್ಕೆ ಅಧಿಕಾರ ಉಳಿಸ್ಕೊಳಕ್ಕೆ. ಎಂ ಬಿ ಲಕ್ಷ್ಮೀನಾರಾಯಣ ಬೇಸರ ಆಗಿಬಿಟ್ಟು ಬರೋದಕ್ಕೆ, ಮುದ್ದನಮೇಗೌಡರು ಬೇಸರ ಆಗಿಬಿಟ್ಟು ಬರೋದಕ್ಕೆ ಆಪರೇಷನ್ ಕಮಲ ಏನು ಸಂಬಂಧ? ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂ ಬಿ ಯಾಕೆ ಬಿಟ್ಟೆ ಅಂತ. ಅವ್ರು ಸ್ಪಷ್ಟವಾಗಿ ಹೇಳವ್ರೆ, ಮುದ್ದನಮೇಗೌಡರು ಡಿ ಕೆ ಶಿವಕುಮಾರ್ ಅವ್ರನ್ನ ಮೀಟ್ ಮಾಡಿ ಸ್ಪಷ್ಟವಾಗಿ ಹೇಳವ್ರೆ. ನೀವು ನಮ್ಮನ್ನ ಯಾಕೆ ಮದ್ದಿಗೆ ತರ್ತೀರಿ ಇದರಲ್ಲಿ? ನಾವು ಅವ್ರು ಬಂದರೆ ಸ್ವಾಗತಿಸ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಂತ ಆಪರೇಷನ್ನು ಸರ್ಜರಿ ಯಾವುದನ್ನು ಮಾಡೋಕ್ಕೆ ಹೋಗಿಲ್ಲ. ಈಗ ಬರ್ಬೋದು ಬೇಕಾದಷ್ಟು ಜನ. ಚುನಾವಣೆಗಳು ಶುರುವಾದಾಗ ಯಾವ ಕಡೆಯಿಂದ ಎಲ್ಲೋಗ್ತಾರೆ ಎಲ್ಲಿ ಬರ್ತಾರೆ ನಮಗೆ ಗೊತ್ತಿರಲ್ಲ. ಬದಲಾವಣೆಗಳು ನಿರೀಕ್ಷೆ ಮಾಡ್ತೀವಿ ನಾವು.